ಪಂಚ ಆಗಿದ್ದಾರೋ ಜಾಸ್ತಿ ಅಳ್ಳಾಡ್ಸ್ಬೇಡ ಚೆಕ್ ಮಾಡ್ಬೇಡ ಬಣ್ಣ ಬಣ್ಣಗಳಿಂದ ಸುಂದರ ಮಾಡಿರ್ತಕ್ಕಂಥ ನೋಡ್ತೇವೆ. ಬಹಳ ಪ್ರಮುಖವಾಗಿ ಅದು ವಾಟರ್ ಪೇಂಟ್ ಆಗಿರುತ್ತೆ. ಆನೆ ಮೇಲ್ಭಾಗದಲ್ಲಿ ಕಣ್ಣುಗಳಿಂದ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಮ್ಮ ಆ ಲಾಂಛನ ಏನಾಗಿತ್ತು ಆ ಲಾಂಛನ ಕೂಡ ಪಕ್ಕದಲ್ಲೂ ಕೂಡ ಅರಮನೆ ಸಿಬ್ಬಂದಿ ಇದ್ದಾರೆ. ಅದರಲ್ಲಿ ಫ್ಲಾಗ್ ಇದೆ. ಯಾವಾದ ನಂತರದಲ್ಲಿ ಹಿಂದೆ ಬರ್ತಾ ಇರ್ತಕ್ಕಂಥ ಆನೆ ಏನಿದೆ ಹಿಂದೆ ಬರ್ತಾ ಇರ್ತಕ್ಕಂಥ ಆನೆಯಲ್ಲಿ ಪಕ್ಕದ ಸತಿಯನ್ನು ಕೂಡ ತರಲಾಗಿತ್ತು. ಜೊತೆಗೆ ಏನು ಅಲಮೇಲಮ್ಮ ಏನಿದೆ ಅಲಮೇಲಮ್ಮ ದೇವರನ್ನು ಕೂಡ ಪೂಜೆಯನ್ನು ಮಾಡುವಂಥದ್ದು. ಈಗ ಆ ಏನು ಜಯಮಾರ್ತಾಂಡ ದ್ವಾರದಿಂದ ಮತ್ತೆ ಅರಮನೆ ಒಳಗಡೆಗೆ ಪ್ರವೇಶ ಆಗ್ತಾ ಇದೆ. ಇಡೀ ಒಂದು ಈ ಒಂದು ಸಂದರ್ಭ ಏನಿದೆ ಈ ಸಂದರ್ಭದಲ್ಲಿ ಅರಮನೆ ಸಿಬ್ಬಂದಿಗಳು ಮತ್ತೆ ಆ ರಾಜಮನೆತನದ ಪ್ರಮುಖರು ಏನಿರ್ತಾರೆ ಅವರು ಕೂಡ ಪಾಲ್ಗೊಂಡಿರ್ತಾರೆ. ಇದಾದ ನಂತರದಲ್ಲಿ ಅರಮನೆ ಸಿಬ್ಬಂದಿಗಳು ಕುದುರೆ ಪಟ್ಟದ ಕುದುರೆ ಪಟ್ಟದ ಒಂಟೆ ಪಟ್ಟದ ಆನೆ ಮತ್ತೆ ಪಟ್ಟದ ಕುದುರೆ ಅದಾದ ನಂತರದಲ್ಲಿ ಇದು ಅರಮನೆಯಲ್ಲಿ ಒಂದು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಮುಂದೆ ಮಾಡಿದ್ರು. ಅಲ್ಲಿಗೆ ಹೋದ ನಂತರ ಅಲ್ಲಿ ಒಂದು ಆಯುಧಗಳನ್ನ ಇಟ್ಟು ಪೂಜೆಯನ್ನ ಮಾಡಲಾಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ರಾಜಮನೆತನದವರು ಎಲ್ಲರೂ ಬಂದು ಹಾಸಿ ಏನೊಂದು ಪಟ್ಟದ ಕತ್ತಿ ಸೇರಿದಂತೆ ಅರಮನೆಯ ಕಾಸಾಯುಧಗಳೇನಿದ್ವು ಕಾಸಾಯುಧಗಳನ್ನ ಶುಚಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ. ಅದು ಕೆಂಪು ಇಡಿಯನ್ನು ಹೊಂದಿದೆ. ಜೊತೆಗೆ ಕುಸುರಿ ಕೆಲಸಗಳಿಂದ ಅಲಂಕಾರ ಆಗಿರ್ತಕ್ಕಂಥ ಪಟ್ಟದ ಜೊತೆಗೆ ಪ್ರಮುಖವಾಗಿ ಪೂಜೆ ಆಗ್ತಕ್ಕಂಥದ್ದು. ಇನ್ನು ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಏನು ಪೂಜೆ ಆಗಿದೆ ನೇರವಾಗಿ ಮಾರ್ಗವಾಗಿ ಅರಮನೆ ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಒಳಗೆ ತೆಗೆದುಕೊಂಡು ಹೋದ ನಂತರದಲ್ಲಿ ಅದನ್ನು ಕಲ್ಯಾಣ